ನಮಸ್ಕಾರ ನನ್ನ ಹೆಸರು ಆದಿತ್ಯ ಮಹೇಶ್ ಗೌಡ ಅಂತೇಳಿ ಅಡ್ವೊಕೇಟು ಕನಕಪುರದವನು ಏನಾಗಿದೆ ಅಂದರೆ ಈಗ ಕಳೆದ ಕೆಲವು ದಿನಗಳಿಂದ ಒಂದಷ್ಟು ವಿವಾದ ಕನಕಪುರದ ಮಟ್ಟಿಗೆ ತಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲೆಲ್ಲ ಕೂಡ ಗಮನಿಸಿದ್ದೀರಾ ಅವರೇನು ಊರು ಹದಿನಾಲ್ಕು ಅಡಿ ಎತ್ತರದ ಏಸು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅಲ್ಲಿ ಸ್ಥಳೀಯ ಶಾಸಕರು ಮತ್ತು ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ರಯತ್ನವನ್ನು ಈಗ ಆಲ್ರೆಡಿ ಪ್ರಾರಂಭ ಮಾಡಿದ್ದಾರೆ ನಾವು ಒಂದಷ್ಟು ಕಾನೂನಾತ್ಮಕವಾಗಿ ಇದನ್ನು ತರ್ಕ ಮಾಡಲಿಕ್ಕೆ ಯಾಕೆಂದರೆ ವಿರೋಧ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಏಸು ಪ್ರತಿಮೆ ಅಥವಾ ಅವ್ರ ಬಗ್ಗೆ ಆಗಲಿ ಅಥವಾ ಯಾವುದೇ ಕ್ರೈಸ್ತ ಧರ್ಮೀಯರ ಬಗ್ಗೆ ಆಗಲಿ ನಮ್ಗೆ ಯಾವುದೇ ರೀತಿಯಾದಂಥ ವಿರೋಧ ಇಲ್ಲ ಆದರೆ ಕಾನೂನು ಈ ದೇಶದ ಮಣ್ಣಿನ ಕಾನೂನು ಏನು ಹೇಳ್ತದೆ ಅದ್ರ ಬಗ್ಗೆ ಮಾತ್ರ ನಾವು ಒಂದಷ್ಟು ಕುಲಂಕುಷವಾಗಿ ಚರ್ಚೆ ಮಾಡ್ತಾ ಹೋದರೆ ಇದನ್ನು ಯಾಕೆಂದರೆ ಕಾನೂನು ವಿರೋಧಿ ಹೇಗೆ ಇದು ಯಾಕೆ ಇದು ಕಾನೂನು ವಿರುದ್ಧ ಆಗ್ತದೆ ಇದನ್ನು ನಾವು ತಡೆ ಮಾಡಬೇಕು ಅಂತೇಳಿ ಒಂದಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡೋಣ ಏನಾಗಿದೆ ಕರ್ನಾಟಕ ಸರ್ಕಾರದ ಕೆಲವೊಂದು ಸುತ್ತೋಲೆಗಳಲ್ಲಿ ಹೈಕೋರ್ಟ್ ಆರ್ಡರ್ಗಳ ಪ್ರಕಾರ ಯಾವುದೇ ಒಂದು ಗೋಮಾಳದ ಜಮೀನನ್ನು ಅಂದರೆ ಗಾಯರಾಣ ಹುಲ್ಲುಬನಿ ಈ ಥರದ್ದು ಗೋಮಾಳದ ಜಮೀನುಗಳನ್ನ ಈ ಥರದ್ದು ಯಾವುದೇ ಒಂದು ಉದ್ದೇಶಗಳಿಗೆ ಅಂದರೆ ಭೂಪರಿವರ್ತನೆ ಮಾಡಬಾರ್ದು ಅಂತೇಳಿ ಕಾನೂನ ಒಂದು ಆದೇಶ ಇದೆ ಮತ್ತು ಎರಡನೇದಾಗಿ ಯಾವುದೇ ಒಂದು ಗ್ರಾಮದಲ್ಲಿ ಗೋಮಾಳವನ್ನು ಯಾಕೆ ಇಟ್ಟಿರ್ತಾರೆ ಅಂದರೆ ಅಲ್ಲಿ ಇರುವಂಥ ಜಾನುವಾರುಗಳಿಗೆ ಉಪಯೋಗ ಆಗಲಿ ಅಲ್ಲಿನ ವ ಹಸು ಕರುಗಳಿಗೆ ಆಹಾರಕ್ಕೆ ಬೇಕು ಅಂತೇಳಿ ಅದನ್ನು ಇಟ್ಟಿರ್ತಾರೆ ಯಾವುದೇ ಒಂದು ಗೋಮಾಳವನ್ನು ಯಾವ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಆ ಸ್ಥಳೀಯ ಆ ಗೋಮಾಳದ ಸುತ್ತಮುತ್ತ ಇರ್ತಕ್ಕಂಥ ಜಾನುವಾರುಗಳ ಸಂಖ್ಯೆ ಒಂದು ನೂರು ಸಂಖ್ಯೆ ಇದ್ದರೆ ಅದಕ್ಕೆ ಹನ್ನೆರಡು ಹೆಕ್ಟೇರ್ ಅಂದರೆ ಮೂವತ್ತು ಎಕರೆ ಅಷ್ಟು ಜಾಗವನ್ನು ಅದರ ಆಹಾರಿಕೆ ಅಂತಲೇ ಮೇಲಿಕೆ ಅಂತಲೇ ಬಿಡಬೇಕು ಅಂತ ಇರ್ತದೆ ಇವರು ಏನು ಇದನ್ನು ಆದೇಶ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಏನು ಇವರಿಗೆ ಆದೇಶದ ಪ್ರತಿ ಬಂದಿದೆ ಅಲ್ಲೆಲ್ಲೂ ಕೂಡ ಅವರು ನಿಖರವಾಗಿ ಇಷ್ಟು ಗೋ ಜಾನುವಾರುಗಳಿದಾವೆ ಇಷ್ಟು ಜಾನುವಾರುಗಳಿಗೆ ಇಷ್ಟು ಸಂಖ್ಯೆ ನಾವು ಗೋಮಾಳ ಜಾಗವನ್ನು ಭೂಮಿಯನ್ನು ಅಲ್ಲಿ ಇಟ್ಟು ಮಿಕ್ಕಿದ ಜಾಗವನ್ನು ಬಳಸ್ಕೊತಾ ಇದ್ದೀವಿ ಅನ್ನೋನ್ಬಿಟ್ಟು ಅದನ್ನು ಎಲ್ಲೂ ಕೂಡ ಕ್ಲಿಯರ್ ಆಗಿ ಅವರು ಹೇಳಿಲ್ಲ ಒಂದು ಮತ್ತು ಎರಡನೇದಾಗಿ ಯಾವುದೇ ಒಂದು ಗೋಮಾಳ ಜಾಗವನ್ನು ಇವರು ಯಾವುದೇ ಕಾರಣಕ್ಕೂ ಭೂ ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಕಾನೂನಿನ ಅಡಿಯಲ್ಲಿ ಯಾವುದೇ ರೀತಿಯಾದಂಥ ಭೂ ಪರಿವರ್ತನೆ ಮಾಡಲಿಕ್ಕೆ ಅಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತೊಂದು ಅದನ್ನು ಮತ್ತೊಂದು ಬೇರೆ ಬೇರೆ ರೀತಿ ಬಳಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಮತ್ತು ಕನಕಪುರ ನಗರ ಮತ್ತು ಕನಕಪುರ ತಾಲೂಕು ಬಿ ಎಮ್ ಆರ್ ಎ ವ್ಯಾಪ್ತಿಗೆ ಬರ್ತದೆ ಬಿ ಎಮ್ ಆರ್ ಡಿ ಎ ವ್ಯಾಪ್ತಿ ಮತ್ತೆ ಜಿಲ್ಲಾಧಿಕಾರಿಗಳಿಂದ ಅದನ್ನ ಭೂ ಪರಿವರ್ತನೆಗೆ ಅನುಮೋದನೆ ಪಡೆದಿರಬೇಕು ಆ ಥರದ್ದು ಯಾವುದೂ ಕೂಡ ಇವರು ಅನುಮೋದನೆ ಪಡೆದಿರುವಂಥದ್ದು ಯಾವುದೇ ರೀತಿಯ ಮಾಹಿತಿ ಅವರು ಒದಗಿಸಿಲ್ಲ ಇಲ್ಲಿ ಗಂಟ ಮತ್ತೆ ಕರ್ನಾಟಕ ರಾಜ್ಯ ಮುಜರಾಯಿ ಇಲಾಖೆ ಮತ್ತೆ ಸರ್ಕಾರ ಇಲ್ಲಿ ಗಂಟ ಯಾವುದೇ ದ ಹಿಂದೂ ಧಾರ್ಮಿಕ ವಿಚಾರಗಳಿಗೆ ಹೊರತುಪಡಿಸಿ ಬೇರೆ ಯಾವುದೇ ಧರ್ಮದ ಯಾವುದೇ ಕೆಲಸ ಕಾರ್ಯಗಳಿಗೆ ಇಲ್ಲಿ ಗಂಟ ಭೂಮಿಯನ್ನ ಮಂಜೂರು ಮಾಡಿರುವಂಥ ಉದಾಹರಣೆಗಳು ಇಲ್ಲ ಆದರೆ ಇವರು ಇದನ್ನ ಒಂದು ಕ್ರೈಸ್ತ ಶಿ ಮತ್ತೆ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇದನ್ನ ಸರ್ಕಾರದಿಂದ ಅದನ್ನ ಪಡ್ಕೊಂಡಿದ್ದಾರೆ ಅದೆಲ್ಲೋ ಒಂದು ಕಡೆ ಅದು ಇಲ್ಲಿಗಲ್ ಆಗ್ತದೆ ಮತ್ತು ಯಾವುದು ಯಾವ ಜಾಗವನ್ನ ನಾವು ಭೂ ಪರಿವರ್ತನೆ ಮಾಡ್ಬೋದು ಅಂದರೆ ಪಟ್ಟ ಭೂಮಿಗಳು ಏನು ಈ ಮಹಾರಾಜರ ಕಾಲದಿಂದ ಯಾರು ಇದನ್ನ ಅನುಭವಿಸ್ಕೊಂಡು ಬರ್ತಾ ಇದ್ರಲ್ಲ ಆ ಪಟ್ಟಾ ಭೂಮಿಗಳು ಮಾತ್ರ ಭೂ ಪರಿವರ್ತನೆ ಮಾಡಲಿಕ್ಕೆ ಯೋಗ್ಯವಾದಂಥದ್ದು ಗೋಮಾಳದ ಭೂಮಿಗಳನ್ನ ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಮತ್ತೆ ಇವರು ಏನು ಹೇಳ್ತಾರೆ ಇಲ್ಲಿ ಸ್ಥಳೀಯ ಆರೋಬಲೆ ನಿವಾಸಿಗಳಿಗೆ ಈ ಜಮೀನನ್ನು ಸರ್ಕಾರದ ಮುಖಾಂತರ ಕೃಷಿ ಉದ್ದೇಶಕ್ಕಾಗಿ ಅದನ್ನ ಗ್ರಾಂಟ್ ಮಾಡಿ ಅಂತೇಳಿ ಅದನ್ನ ಗ್ರಾಂಟ್ ಮಾಡಿಸ್ಕೊಂಡಿದ್ದಾರೆ ಅದನ್ನು ಇವರು ಅದರಿಂದ ಇವರ ಸಂಸ್ಥೆಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನು ನಾವು ಸರ್ಕಾರಕ್ಕೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಮತ್ತು ಇನ್ನೊಂದೇನು ಅಂದರೆ ಅಲ್ಲಿ ಎಲ್ಲರೂ ಕೂಡ ಕ್ರಿಶ್ಚಿಯನ್ ಜನಾಂಗದವ್ರಿಗೆ ಅಲ್ಲಿ ಭೂಮಿನ ಮಂಜೂರಾಗಿದೆ ಬೇರೆ ಯಾವುದೇ ಹಿಂದೂ ಅಥವಾ ಇನ್ನು ಬೇರೆ ಯಾವುದೇ ಜನಾಂಗದವರು ಅಲ್ಲಿ ನಾವು ಇಲ್ಲಿ ಜಮೀನು ಕೊಡಿ ಅಂತ ಅಂದ್ಬಿಟ್ಟು ಮಂಜೂರು ಮಾಡಿ ಅಂತೇಳಿ ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟರೆ ಅದನ್ನು ಯಾವುದೂ ಕೂಡ ಸ್ವೀಕಾರನೆ ಮಾಡಿಲ್ಲ ಮತ್ತು ಅವ್ರಿಗೆ ಯಾವುದೇ ಅಂತ ಲ್ಯಾಂಡು ಅಲಾಟ್ ಆಗಿಲ್ಲ ಎಲ್ಲವನ್ನೂ ಕೂಡ ಒಂದು ಜನಾಂಗಕ್ಕೆ ಇವರು ಅದನ್ನು ಗ್ರ್ಯಾಂಟ್ ಮಾಡಿಸ್ಕೊಂಡು ಇವ್ರದ್ದು ಉದ್ದೇಶಕ್ಕೆ ಅದನ್ನು ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಯಾವುದೇ ಒಂದು ಪಟ್ಟಭೂಮಿಗಳಲ್ಲಿ ಒಂದು ಅಭಿವೃದ್ಧಿ ಮಾಡಬೇಕು ಅಂದರೆ ಅದು ಗ್ರಾಮಠಾಣದಿಂದ ಇನ್ನೂರು ಅಡಿ ಅಥವಾ ಆರ್ನೂರು ಮೀಟರ್ ದೂರ ಇರಬೇಕು ಅಂತ ಹೇಳ್ತದೆ ಅದ್ರದ್ದು ಕೂಡ ಒಂದು ಸರಿಯಾದ ಮಾಹಿತಿ ನಮಗಿಲ್ಲಿಲ್ಲ ಗ್ರಾಮ ತಾಣದಿಂದ ಇದು ಆರ್ನೂರು ಮೀಟರ್ ದೂರ ಇದೆಯಾ ಇಲ್ಲ ಅನ್ನೋದು ಅನ್ಬಿಟ್ಟು ಇನ್ನೂ ಇದ್ರೂ ಸರಿಯಾದಂಥ ಮಾಹಿತಿ ಸಿಕ್ಕಿಲ್ಲ ಮತ್ತು ಎರಡನೇದಾಗಿ ವೈಲ್ಡ್ ಲೈಫು ಒಂದು ಇದ್ರ ಪ್ರಕಾರ ಕಾನೂನು ಪ್ರಕಾರ ವನ್ಯಜೀವಿ ವಿಭಾಗದಿಂದ ಹತ್ತು ಕಿಲೋಮೀಟರ್ ಅಂತರದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸವನ್ನು ಮಾಡಬಾರ್ದು ಅಂತ ಹೇಳ್ತದೆ ಇದು ಕಾವೇರಿ ವನ್ಯಜೀವಿ ವಿಭಾಗಕ್ಕೆ ಸುಮಾರು ಮೂರು ಕಿಲೋಮೀಟರ್ ಸರೌಂಡಿಂಗಲ್ಲಿ ಬರೋದ್ರಿಂದ ಇದು ಮಾಡಲಿಕ್ಕೆ ಕಾನೂನಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶಗಳಿಲ್ಲ ಮತ್ತೆ ಇವ್ರು ಮಾಡ್ತಾ ಇರೋದು ತಪ್ಪಾಗ್ತದೆ ಇವರು ಒಂದು ತಮ್ಮ ರಾಜಕೀಯ ಒಂದು ಅಧಿಕಾರವನ್ನು ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಬಳಸ್ಕೊಂಡು ಈ ಒಂದು ಭೂಮಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಮಗಿದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಯಾಕೆಂದ್ರೆ ಈಗ ಆಲ್ರೆಡಿ ಅಲ್ಲೊಬ್ಬ ತಹಶೀಲ್ದಾರರು ಈ ವಿಚಾರದಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಮೊನ್ನೆ ಅದನ್ನು ಆದೇಶ ಮಾಡಿದ್ದಾರೆ ಈ ಒಂದು ಏನು ಯೇಸು ಪ್ರತಿಮೆ ನಿರ್ಮಾಣ ಕೆಲಸವನ್ನು ತತ್ಕ್ಷಣದಲ್ಲಿ ನಿಲ್ಲಿಸಬೇಕು ಅಂತೇಳಿ ಹೇಳಿದ್ದಾರೆ ಮತ್ತು ಎರಡನೇದಾಗಿ ಇವ್ರು ಹೇಳ್ತಾರೆ ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಹತ್ತೊಂಬತ್ತನೇ ತಾರೀಕು ಇವರಿಗೆ ದಾಖಲಾತಿ ಪ್ರಕಾರ ಗ್ರಾಂಟೆಡ್ ಆಗಿರುವಂಥದ್ದು ನೀವು ಆ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಈಗ ಆಲ್ರೆಡಿ ಒಂದು ಒಂದು ವರ್ಷಕ್ಕಿಂತ ಹೆಚ್ಚಿನ ದಿನಗಳಿಂದ ಆಲ್ರೆಡಿ ಅಲ್ಲಿ ತುಂಬ ಕೆಲಸ ಕಾರ್ಯಗಳು ಕಾಮಗಾರಿಗಳು ನಡೀತಾ ಇದ್ದಾವೆ ಅಲ್ಲಿ ಈಗ ಆಲ್ರೆಡಿ ಕಲ್ಲು ಕಲ್ಲಿನ ಸ್ಲ್ಯಾಬ್ಗಳು ಬಂದು ನಿಂತಿದ್ದಾವೆ ಆಲ್ರೆಡಿ ಒಂದು ಇಪ್ಪತ್ತು ಇಪ್ಪತ್ತೊಂದು ಅಡಿ ಎತ್ತರದ ಒಂದು ಮೂರ್ತಿ ಯೇಸುವರ ಮೂರ್ತಿ ನಿಂತಿದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದರೆ ಏನಲ್ಲಿ ಮುನೇಶ್ವರನ ಬೆಟ್ಟ ಇತ್ತಲ್ಲ ಆ ಮುನೇಶ್ವರಂದು ಏನು ಬೆಟ್ಟಗಳ ಮಧ್ಯೆ ಆಯಿತು ಮುನೇಶ್ವರ ಅಂದರೆ ಏನಾಗ್ತದೆ ಒಂದು ಸಣ್ಣದಾಗಿ ಒಂದು ಕಲ್ಲುಗಳು ಇಟ್ಟುಕೊಂಡು ಅದಕ್ಕೆ ಅಶ್ನೋ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡುವಂಥ ಪದ್ಧತಿ ಇರುವಂಥದ್ದು ಆ ಏನು ಆ ಬಂಡೆಗಳ ಮಧ್ಯೆ ಇದ್ದಂಥ ಮುನೇಶ್ವರಂದು ಏನು ಸಣ್ಣ ಸಣ್ಣ ಏನು ವಿಗ್ರಹಗಳಿದ್ವಲ್ಲ ಅದನ್ನೆಲ್ಲ ಆಲ್ರೆಡಿ ಇದು ಮಾಡಿ ಆ ಯಾವ ಬಂಡೆಗಳ ಮೇಲೇ ಒಂದು ಸಣ್ಣದಾಗಿ ಒಂದು ಆರ್ಚನ್ನು ಹಾಕಿ ಒಂದು ಮೋಲ್ಡನ್ನು ಹಾಕಿ ಅದ್ರ ಮೇಲೆ ಶಿಲ್ಬೆಯನ್ನು ನಿಲ್ಲಿಸಿ ಪೂಜೆ ಮಾಡುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಯಾಕೆಂದರೆ ನಾವೇನು ನಮ್ಮ ಹಿಂದೂಗಳ ಭಾವನೆ ಇದೆ ನಮ್ಮ ದೇವರು ಅಂತ ಅದ್ರ ಮೇಲೆ ಇವರು ಓಡಾಡುವಂಥ ಇವರು ಚಪ್ಪಲಿ ಕಾಲ ಕಂಡು ಅಥವಾ ಬರಿಗಾಲಲ್ಲಿ ಓಡಾಡುವಂಥ ಕೆಲಸ ಆಗ್ತದೆ ಇದೊಂದು ಎಲ್ಲೋ ಒಂದು ಕಡೆ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂಥ ಕೆಲಸ ಮತ್ತೆ ನೀವು ಅಲ್ಲಿ ಹೋದರೆ ಅಲ್ಲಿ ಮೇಲ್ಗಡೆ ಹೋದರೆ ನೀವು ಆಲ್ರೆಡಿ ಒಂದು ಓವರ್ ಎ ನ ಆಲ್ರೆಡಿ ಅಲ್ಲಿ ಒಂದು ಎಸ್ಟಾಬ್ಲಿಷ್ ಆಗಿದೆ ಸುಮಾರು ಒಂದು ಒಂದೂವರೆ ಎರಡು ಕಿಲೋಮೀಟರ್ ಅಷ್ಟು ಬೆಟ್ಟಕ್ಕೆ ಹೋಗ್ಲಿಕ್ಕೆ ರಸ್ತೆ ಆಗಿದೆ ಮತ್ತು ಬೆಟ್ಟನ ಸಂಪೂರ್ಣವಾಗಿ ಸಮತಟ್ಟು ಮಾಡಿಬಿಟ್ಟಿದ್ದಾರೆ ಅದೊಂದು ಸಣ್ಣ ಗ್ರಾಮ ಥರನೇ ಅದು ನಮಗೊಂದು ನೋಡೋದ್ರೆ ಗೊತ್ತಾಗ್ತದೆ ಅಲ್ಲಿ ಬೋರ್ ಹಾಕಿದ್ದಾರೆ ಬೋರು ಟ್ಯಾಂಕ್ ಎಲ್ಲ ಇದು ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಮತ್ತು ಅಲ್ಲಿ ಬೆಟ್ಟದ ತಳದಿಂದ ನಾವು ಮೇಲ್ಗಡೆ ಹೋಗೋ ಗಂಟನು ಕೂಡ ಮಧ್ಯ ಒಂದು ಐವತ್ತು ಅಡಿ ಅರವತ್ತು ಅಡಿಗೆ ಒಂದೊಂದು ಕಡೆ ಒಂದೊಂದು ಅವ್ರದ್ದು ಒಂದು ಸಣ್ಣದೊಂದು ವಿಗ್ರಹಗಳನ್ನ ಅವ್ರದ್ದೊಂದು ವಿಚಾರಗಳನ್ನ ತಿಳಿಸುವಂಥ ಸಣ್ಣ ಸಣ್ಣದಾಗಿ ಐವತ್ತು ಅಡಿ ಅರವತ್ತು ಅಡಿಗೆ ಒಂದು ಮಾಡ್ಕೊಂಡು ಹೋಗಿದ್ದಾರೆ ಇವನ್ನೆಲ್ಲ ಇವರು ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಇವರು ಪರ್ಮಿಷನ್ ತೊಗೊಂಡು ಕೇವಲ ಇವತ್ತಿಗೆ ಒಂದು ಐದಾರು ದಿನದಲ್ಲಿ ಈ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕಾಗ್ತದ ಇದು ಸಾಮಾನ್ಯ ಜನ ಇದನ್ನು ನಂಬುವಂಥ ವಿಚಾರವೂ ಕೂಡ ಅಲ್ಲ ಎಲ್ಲವೊಂದು ಕಡೆ ಇವರು ತಮ್ಮ ಅಧಿಕಾರದ ಒಂದು ಶಕ್ತಿಯನ್ನು ಬಳಸ್ಕೊಂಡು ಒಂದು 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 ವರ್ಷಗಳಿಂದ ಹೆಚ್ಚು ದಿನಗಳಿಂದನೇ ಈ ಎಲ್ಲ ಕೆಲಸಗಳನ್ನ ಕಾಮಗಾರಿಗಳನ್ನ ಇವರು ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂಥದ್ದು ಕಾಣ್ತದೆ ಕನಕಪುರದ ಸುತ್ತಮುತ್ತ ನಮಗೆ ಹುಡ್ಕಾಡಿದ್ರು ಕೂಡ ಒಂದು ಎರಡೂವರೆ ಮೂರು ಸಾವಿರ ಜನ ಕ್ರಿಶ್ಚಿಯನ್ ಜನಾಂಗ ಸಿಗ್ತದೆ ಬಿಟ್ರೆ ಇನ್ನು ಮಿಕ್ಕಿದೆಲ್ಲರೂ ಕೂಡ ಮ್ಯಾಕ್ಸಿಮಮ್ ಅಲ್ಲಿರುವಂಥದ್ದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟು ಹಿಂದೂ ಜನಾಂಗ ನಿಮಗೆ ಅಲ್ಲಿಂದ ಮುಂದೆ ಹೋದರೆ ಅಲ್ಲಿ ಏನಾಗ್ತದೆ ಹಲವಾರು ದೇವಸ್ಥಾನಗಳು ಸಿಗ್ತವೆ ಅಲ್ಲಿ ನಮಗೆ ಕಬ್ಬಾಳಮ್ಮ ದೇವಸ್ಥಾನ ಆಗ್ಬೋದು ಏಳ್ಗಳ್ಳಿ ದೇವಸ್ಥಾನ ಆಗ್ಬೋದು ಈ ಥರ ಹಲವಾರು ಧಾರ್ಮಿಕ ಮತ್ತು ಮುತ್ತತ್ತಿ ಹನುಮಂತನ ದೇವಸ್ಥಾನ ಆಗ್ಬೋದು ಈ ಥರ ಹಲವಾರು ದೇವಸ್ಥಾನಗಳು ನಮಗೆ ಆ ಕಾವೇರಿಯ ತಪ್ಪಲಲ್ಲಿ ನಮಗೆ ಸಿಗ್ತವೆ ಇಲ್ಲಿ ಯೇಸು ಪ್ರತಿಮೆ ನಿರ್ಮಾಣ ಆಗೋದ್ರಿಂದ ಎಲ್ಲ ಧಾರ್ಮಿಕ ಕೇಂದ್ರಗಳ ಮೇಲೆ ತನ್ನದೇ ಆದಂಥ ಕರಿ ಛಾಯೆಯನ್ನು ನಿರ್ಮಾಣ ಮಾಡ್ದಂಗೆ ಆಗ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ರೈಸ್ತ ಮಿಷನರಿಗಳು ಇದನ್ನು ತಮ್ಮ ಮತಾಂತರದ ಅಡ್ಡಿಯಾಗಿ ಮಾಡಿಕೊಳ್ಳಿಕ್ಕೆ ಇವರೇ ಒಂದು ರೆಡ್ ಕಾರ್ಪೆಟನ್ನು ಹಾಕಿ ಸ್ವಾಗತ ಆಗ್ತದೆ ಯಾಕೆಂದರೆ ಪಕ್ಕದ ತಮಿಳ್ನಾಡಲ್ಲಿ ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟ್ ಜನ ಆಲ್ರೆಡಿ ಮತಾಂತರ ಆಗಿರೋದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಇಲ್ಲಿ ಜನಗಳ ಒಂದು ಬಡತನವನ್ನೇ ಅವ್ರ ಆಗಿಸ್ಕೊಂಡು ಇವರು ಎಲ್ಲೋ ಒಂದು ಕಡೆ ಫಾರಿನ್ನು ಮತ್ತೊಂದು ಕಡೆಯಿಂದ ಫಂಡ್ಗಳನ್ನ ತಗೊಬಂದು ಇಲ್ಲಿ ಜನಗಳಿಗೆ ಯಾವುದೋ ಒಂದು ಆಮಿಷ ಅಥವಾ ಇನ್ಯಾವುದೋ ಒಂದು ಪ್ರಲೋಭನೆಯನ್ನು ಉಂಟು ಮಾಡಿ ಅವ್ರನ್ನ ಮತಾಂತರ ಮಾಡುವಂಥ ಕೆಲಸ ಆಗ್ತದೆ ದಯಮಾಡಿ ನಾನು ಸರ್ಕಾರಕ್ಕೆ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ ಇದು ಮತಾಂತ್ರದ ಅಡ್ಡಿಯಾಗಿ ಪರಿಣಾಮ ಆಗೋದು ಬೇಡ ಇಲ್ಲಿ ಜನಗಳ ಒಂದು ಪೀಸ್ಫುಲ್ ಏನು ಇಲ್ಲಿ ಹಿಂದೂ ಮುಸ್ಲಿಮ್ ಆಗ್ಬೋದು ಹಿಂದೂ ಕ್ರಿಶ್ಚಿಯನ್ಸ್ ಆಗ್ಬೋದು ಇಲ್ಲೆಲ್ಲರೂ ಕೂಡ ಅಣತಮ್ದ ರೀತಿ ಸಹೋದರ ರೀತಿ ಬದುಕ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಕೋಮು ಭಾವನೆ ಕೋಮು ಸಂಘರ್ಷ ಈ ಥರ ಯಾವುದೂ ಕೂಡ ಇಲ್ಲ ದಯಮಾಡಿ ಇಂಥ ಯಾವುದೇ ಕೋಮು ಭಾವನೆಯನ್ನು ಕೇಳಿಸುವಂಥ ಕೆಲಸಗಳಿಗೆ ದಯಮಾಡಿ ಅವಕಾಶ ಮಾಡಿಕೊಡ್ಬಾರ್ದು ಇದೊಂದು ಏಕೆಂದರೆ ಯೇಸು ಕ್ರಿಸ್ತ ಅವ್ರಿಗೂ ಭಾರತಕ್ಕೂ ಅಂಥದ್ದು ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅವರು ಕ್ರಿಶ್ಚಿಯನ್ ರಾಷ್ಟ್ರಗಳಿದಾವೆ ಅಲ್ಲಿ ಅವರು ಯೇಸು ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಳ್ಳಿ ನಮಗೇನು ಅದ್ರ ಬಗ್ಗೆ ಯಾವುದೇ ರೀತಿಯ ವೈಯಕ್ತಿಕ ತಕರಾರಿಲ್ಲ ಇಲ್ಲಿ ಗೋಮಾಳ ಜಮೀನಲ್ಲಿ ಇವರು ಯೇಸು ಪ್ರತಿಮೆ ಅಲ್ಲ ಇನ್ಯಾವುದೇ ಪ್ರತಿಮೆ ಅಥವಾ ಇನ್ಯಾವುದೇ ಒಂದು ಧಾರ್ಮಿಕ ಚಟುವಟಿಕೆಗಳಿಗೆ ಇದನ್ನು ಬಳಸ್ಕೊಳ್ಳೋದು ಬೇಡ ಗೋಮಾಳ ಇರುವಂಥದ್ದು ಅವರೇನು ಸಾಗೋಳಿ ಬ ಪರ್ಪಸ್ಗೋಸ್ಕರ ಅವರು ತೊಗೊಂಡಿದ್ದಾರೆ ಅವ್ರು ಆ ಉದ್ದೇಶಕ್ಕೆ ಅವರು ಬಳಸಲಿ ಅವರು ರೈತಾಪಿ ವರ್ಗ ಅದನ್ನು ತಮ್ಮ ಒಂದು ವ್ಯವಸಾಯ ಮತ್ತೊಂದು ಕೆಲಸ ಕಾರ್ಯಗಳಿಗೆ ಜಾನುವಾರುಗಳ ಸಾಗಣೆಗೆ ಏನು ಬೇಕೋ ಅದನ್ನು ಬಳಸ್ಕೊಳ್ಳಿ ಅದನ್ನು ಮೀರಿ ಇದನ್ನು ಬಳಸ್ಕೋಬಾರ್ದು ಅಂತೇಳಿ ಇದನ್ನು ಈ ವಿಚಾರದಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೊಗೊಳ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ